ನಮಸ್ಕಾರ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ಹತ್ತನೇ ತರಗತಿಯ ಪಾಠವಾದಂತಹ ವೃಕ್ಷಸಾಕ್ಷಿ ಗದ್ಯ ಏಳು ವೃಕ್ಷಸಾಕ್ಷಿ ಪಾಠದ ಸಾರಾಂಶವನ್ನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಪಾಠವನ್ನು ರಚಿಸಿದಂತಹವರು ದುರ್ಗಸಿಂಹ ದುರ್ಗಸಿಂಹ ಅವರು ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಗುಣ್ಮಿ ಚಂದ್ರಶೇಖರ್ ಐತಾಳರು ಗದ್ಯಾನುವಾದ ಮಾಡಿರುವಂತಹ ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯಿಂದ ಈ ಪಾಠವನ್ನು ಆರಿಸಿ ಸಂಪಾದಿಸಲಾಗಿದೆ ನೋಡಿ ಇಲ್ಲಿ ಪಂಚತಂತ್ರ ಪಂಚತಂತ್ರ ವೃಕ್ಷ ಸಾಕ್ಷಿ ಕಥೆಯ ಮೂಲಕ ಹಳೆಗನ್ನಡದಲ್ಲಿರುವಂತಹದ್ದು ಅದರಲ್ಲಿಯೂ ಚಂಪು ಕಾವ್ಯದಲ್ಲಿ ಪರಿಚಯಿಸಿರುವಂತಹದ್ದು ಇದಾಗಿದ್ದು ಇದರಲ್ಲಿ ಏನೇನು ನೋಡ್ಬೋದಾಗಿದೆ ಅಂದರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸುವಂತಹದ್ದಾಗಿದೆ ಇಲ್ಲಿ ಬರುವಂತಹ ಪಾತ್ರಗಳಾದಂತಹ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿ ಇವರು ಹೆಸರಿಗೆ ತಕ್ಕಂತೆ ಗುಣಗಳನ್ನು ಹೊಂದಿದ್ರು ಅನ್ನೋದನ್ನು ನಾವು ತಿಳಿಬೋದಾಗಿದೆ ಅಲ್ಲಿ ಧರ್ಮ ಬುದ್ಧಿ ಮತ್ತು ಧರ್ಮ ಬುದ್ಧಿ ಹೇಗಿರ್ತಾನೆ ಅವನ ಗುಣ ಅಂದರೆ ಸಹನಶೀಲತೆ ಸುಸಂಸ್ಕೃತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವನಾಗಿರ್ತಾನೆ ಆದರೆ ದುಷ್ಟಬುದ್ಧಿ ಹೆಸರಿಗೆ ತಕ್ಕಂತೆ ಮೋಸ ವಂಚನೆ ಕಪಟತನವನ್ನು ತಾನು ರೂಢಿಸ್ಕೊಂಡಿರ್ತಾನೆ ಅಷ್ಟೇ ಅಲ್ಲ ತಾನು ಹಾಳಾಗೋದಲ್ದಲೇ ಸಂಪತ್ತಿಗಾಗಿ ತನ್ನ ತಂದೆಯನ್ನೇ ಬಲಿ ಕೊಡುವಂತಹ ಹೃದಯಹೀನವಾದಂತಹ ಕೃತ್ಯವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಅಷ್ಟೇ ಅಲ್ಲ ಅವನು ಮಾಡಿದಂತಹ ಕೃತ್ಯಕ್ಕೆ ತಕ್ಕಂತೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ಅಂತಹ ಎನ್ನುವಂತಹ ನೀತಿಯಂತೆ ಇಲ್ಲಿ ಅವನು ಅನುಭವಿಸ್ತಾನೆ ಈ ಕತೆ ಹಣಕ್ಕಿಂತ ಗುಣಮೇಲು ಎಂಬುದನ್ನ ಪ್ರತಿಪಾದಿಸುವಂತಹದ್ದಾಗಿದೆ ಇಲ್ಲಿ ಏನು ಈ ಒಂದು ಪಾಠದ ಸಾರಾಂಶವನ್ನ ನೋಡೋದಾದ್ರೆ ಮಧುರಾ ನಗರದಲ್ಲಿ ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ ಎನ್ನುವಂತಹ ಇಬ್ಬರು ಇಬ್ಬರು ವರ್ತಕರ ಮಕ್ಕಳಾಗಿರ್ತಾರೆ ಅಂದ್ರೆ ವ್ಯಾಪಾರಿಗಳ ಮಕ್ಕಳಾಗಿರ್ತಾರೆ ಅವರಿಬ್ರು ಕೂಡ ಒಟ್ಟಿಗೆ ವ್ಯಾಪಾರಕ್ಕೆಂದು ಹೋಗಿ ಬಹಳಷ್ಟು ಸಂಪತ್ತನ್ನೆಲ್ಲ ಸಂಪಾದಿಸ್ಕೊಂಡು ಹಿಂದಿರುಗ್ತಾ ಇರ್ಬೇಕಾರೆ ಹುಟ್ಟೂರಾದಂತಹ ಮಧುರಾಪುರಕ್ಕೆ ಹೊರಗಿನ ಉದ್ಯಾನವನದಲ್ಲಿ ಊರಿನ ಹೊರಗೆ ಇರುವಂತಹ ಉದ್ಯಾನವನದಲ್ಲಿ ಅವರು ಉಳ್ಕೊಂಡಿರ್ತಾರೆ ನಡುರಾತ್ರಿಯಲ್ಲಿ ಧರ್ಮ ಬುದ್ಧಿಯು ಕೆಟ್ಟ ಬುದ್ಧಿಯ ದುಷ್ಟ ಬುದ್ಧಿಯನ್ನು ಕರೆದು ಏನು ಹೇಳ್ತಾನೆ ಅಂದರೆ ಈ ಸಂಪತ್ತನ್ನೆಲ್ಲ ನಾವಿಬ್ಬರು ಹಂಚ್ಕೊಂಡ್ಬಿಡೋಣ ಅಂತ ಹೇಳ್ತಾನೆ ಆಗ ದುಷ್ಟಬುದ್ಧಿ ಕೆಟ್ಟ ಮನಸ್ಸಿನಿಂದ ಕೆಟ್ಟದ್ದನ್ನು ಯೋಚಿಸಿ ಏನು ಹೇಳ್ತಾನೆ ಅಂದರೆ ನಾವು ಈ ಸಂಪತ್ತನ್ನು ಹಂಚ್ಕೊಂಡು ಮನೆಯಲ್ಲಿ ನಾವು ಆರಾಮಾಗಿರೋಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಏನು ಮಾಡೋಣ ಅಂದರೆ ಮತ್ತೆ ವ್ಯಾಪಾರಕ್ಕೆ ಹೋಗಲೇಬೇಕು ಆದ ಕಾರಣ ನಾವು ನಿನಗೆ ಖರ್ಚಿಗೆ ಎಷ್ಟು ಬೇಕೋ ನೀನು ತಗೋ ನನಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ನಾನನ್ನು ತೆಗೆದುಕೊಳ್ತೇನೆ ಉಳಿದ ಸಂಪತ್ತನ್ನೆಲ್ಲ ಇಲ್ಲಿಯೇ ಇಟ್ಟೋಗ್ಬಿಡೋಣ ಅಂತ ಅವನು ಹೇಳ್ತಾನೆ ಅದಕ್ಕೆ ಧರ್ಮ ಬುದ್ಧಿ ಏನು ಮಾಡ್ತಾನೆ ಆ ಕೆಟ್ಟ ಕೆಲಸದವನನ್ನು ತನ್ನ ಸ್ನೇಹಿತನೆಂದೇ ತಿಳಿದು ಅವನು ಕೆಟ್ಟದನ್ನು ಯೋಚನೆ ಮಾಡ್ತಾನೆ ಆದರೆ ಧರ್ಮ ಬುದ್ಧಿ ಏನಂತ ತಿಳ್ಕೊಳ್ತಾನೆ ಇವನು ಒಳ್ಳೆಯ ಸ್ನೇಹಿತ ಅಂತ ತಿಳ್ಕೊಂಡು ಅವನು ಹೇಳಿದ್ದಕ್ಕೆ ಅವನು ಒಪ್ಕೊಂಡು ಮುಂದೆ ಒಂದು ದೊಡ್ಡದಾದಂತಹ ಅಶ್ವಥ ಮರ ಇರುತ್ತೆ ಅಂದರೆ ಆಲದ ಮರ ಇರುತ್ತೆ ಆ ಮರದ ಹತ್ರ ಹೋಗಿ ಆ ಸಂಪತ್ತನ್ನೆಲ್ಲ ಒಂದು ದೊಡ್ಡದಾದಂತಹ ಹೊಂಡದ ರೀತಿಯಲ್ಲಿ ಮಾಡಿ ಅದರೊಳಗೆ ಅದನ್ನು ಸಂಪತ್ತನ್ನು ಹೂಡಿ ಹೂಳಿಡ್ತಾರೆ ಮರುದಿನ ಇಬ್ಬರು ಪಟ್ಟಣಕ್ಕೆ ಹೋಗ್ತಾರೆ ತಾವು ಬಯಸಿದಂತಹ ಎಲ್ಲ ಸುಖ ಭೋಗಗಳನ್ನು ಅವರು ಅನುಭವಿಸಿ ಅನುಭವಿಸ್ತಾ ಇರ್ತಾರೆ ಹಾಗೆ ದುಷ್ಟಬುದ್ಧಿ ಧರ್ಮ ಬುದ್ಧಿಯ ತಪ್ಪಿಸ್ಬಿಟ್ಟು ಹೋಗಿ ಸಂಪತ್ತನ್ನೆಲ್ಲ ಅಲ್ಲಿ ಉಳ್ ಹೂತಿಟ್ಟಿರ್ತಾರಲ್ಲ ಆ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಮೊದಲು ಹೇಗೆ ಇಟ್ಟಿದ್ರು ಹಾಗೆಯೇ ಬಂಡವನ್ನು ಮುಚ್ಚುತ್ತಾನೆ ಕೆಲವು ದಿನಗಳ ಬಳಿಕ ತಾನೇ ಧರ್ಮ ಬುದ್ಧಿ ಹತ್ರ ಹೋಗಿ ಹೇಳ್ತಾನೆ ಏನಂತ ನನ್ನ ಖರ್ಚಿಗೆ ಹಣ ಇಲ್ಲ ನನಗೀಗ ವೆಚ್ಚಕ್ಕಾಗಿ ಹಣ ಬೇಕು ಅಂತ ತಿಳ್ಕೊ ಅಂತ ಹೇಳಿ ಅವನೇನು ಮಾಡ್ತಾನೆ ಸಂಪತ್ತನ್ನು ಸಂಪತ್ತನ್ನು ತೊಗೊಂಡ್ಬಂದುಬಿಡೋಣ ಅಂತ ಅವನ ಜೊತೆಗೆ ಹೋಗಿ ಹೋಗಿ ಹೂತಿಟ್ಟ ಸ್ಥಳದಲ್ಲಿಯೇ ಏನು ಮಾಡ್ತಾನೆ ಅಂದರೆ ಸಂಪತ್ತು ತಗ ತೆಗಿಬೇಕು ಅಂತ ತೆಗಿತಾರೆ ಆ ಹೂ ಹೂತಿರುವಂತಹ ಸ್ಥಳದಲ್ಲಿ ಯಾವ ಸಂಪತ್ತೂ ಇರಲ್ಲ ಆಗ ಹೇಳದಿದ್ದರೆ ಸುಳ್ಳು ತನ್ನ ಮೇಲೆ ಬರೋದಂತ ತಿಳ್ಕೊಂಬಿಟ್ಟು ಅವನೇನು ಹೇಳ್ತಾನೆ ಅಂದರೆ ಬುದ್ಧಿಯವನು ನೀನೇ ಈ ಸಂಪತ್ತನ್ನೆಲ್ಲ ತಗೊಂಡಿಯಾ ಅಂತ ಅವನಿಗೆ ದೂಷಿಸ್ತಾನೆ ಆರೋಪವನ್ನು ಮಾಡ್ತಾನೆ ಕಳ್ಳರಿಗೆ ಸುಳ್ಳೇ ಬಲ ಎನ್ನುವ ಮಾತನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಕಳ್ಳರು ಸುಳ್ಳು ಹೇಳ್ತಾರೆ ಅಂತ ನೋಡ್ಬೋದು ಅತಿಯಾದ ಮೂಸದ ಬುದ್ಧಿಯ ದುಷ್ಟ ಬುದ್ಧಿ ಹಣದ ದುರಾಸೆಯಿಂದ ಏನು ಮಾಡ್ತಾನೆ ಬುದ್ಧಿಗೆಟ್ಟು ಸುಳ್ಳನ್ನು ಕೂಡ ಹೇಳ್ತಾನೆ ಹೀಗೆ ದುಷ್ಟ ಬುದ್ಧಿ ಮೊದಲೇ ಏನು ಮಾಡ್ಬಿಡ್ತಾನೆ ಅಯ್ಯೋ ಹಾಳಾದೆ ಎನ್ನುತ್ತಾ ಬಾಯಿಯನ್ನು ಹೊಟ್ಟೆಯನ್ನು ಬಡ್ದುಕೊಳ್ತಾ ಬೊಬ್ಬೆ ಹಾಕಕ್ಕೆ ಪ್ರಾರಂಭ ಮಾಡ್ತಾನೆ ಧರ್ಮ ಬುದ್ಧಿಯ ಮೇಲೆ ಕಳ್ಳತನ ಆರೋಪವನ್ನು ಏರಿಸ್ತಾನೆ ಅಷ್ಟೇ ಅಲ್ಲ ರಕ್ಷಣೆ ಇಲ್ಲದವನಂತೆ ಕಳವಳಪಡುತ್ತಾ ಈ ರೀತಿಯಾಗಿ ಹೇಳ್ತಾನೆ ಅವನ ಸ್ನೇಹವು ನಾಶವಾಗಿ ಹೋಗ್ಬಿಡ್ತು ನನ್ನ ಸ್ನೇಹ ಎಲ್ಲ ಹೋಯ್ತು ನಿನಗೆ ಜಯ ಲಭಿಸಲಿ ಅಂತ ಅವನನ್ನು ದೂಷಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬಾಯಿ ಒಣಗುವಷ್ಟು ಅವನು ಕೂಗಾಡ್ತಾನೆ ಹೋಗೋ ಆ ಹೋಗಿ ಹೋಗಲು ಸಿದ್ಧವಾಗ್ತಾನೆ ವಿಚಾರ ಮಾಡೋಣವೆಂದು ಅವನು ಹೇಳ್ತಾನೆ ಪಾಪ ಧರ್ಮ ಬುದ್ಧಿ ಏನಾಯಿತು ಏನು ಅಂತ ವಿಚಾರ ಮಾಡೋಣ ಅಂತ ಹೇಳಿದರೆ ಅವನು ಕೇಳುವಷ್ಟು ತಾಳ್ಮೆ ಅವನಲ್ಲಿ ಇರಲ್ಲ ನ್ಯಾಯ ಮಾಡುವವರ ಬಳಿಗೆ ಹೋಗೋಣ ಅಂತ ಅವನು ಏನು ಮಾಡ್ತಾನೆ ನ್ಯಾಯ ತೀರ್ಮಾನ ಮಾಡುವವರ ಹತ್ರ ತಗೊಂಡು ಈ ವಿಷಯವನ್ನು ಹೋಗಿ ಕೊನೆಯಲ್ಲಿ ಏನ್ಮಾಡ್ತಾನೆ ಅಂದರೆ ದುಷ್ಟ ಬುದ್ಧಿಯೇ ಹೇಳ್ತಾನೆ ಈ ಸಂಪತ್ತನ್ನೆಲ್ಲ ಧರ್ಮ ಬುದ್ಧಿಯೇ ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಾನೆ ಅಷ್ಟೇ ಎಲ್ಲ ಈ ಸಂಪತ್ತನ್ನು ತಗೊಂಡಿರೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತಾನೆ ಅದಕ್ಕೆ ಸಭಾಸದರು ಅಂದರೆ ಅಲ್ಲಿ ನ್ಯಾಯವನ್ನು ಹೇಳುವಂಥವರು ಕೇಳ್ತಾರೆ ಸಾಕ್ಷಿನ ಏನದು ಅಂತ ಕೇಳಿದಾಗ ನಾವು ಈ ಸಂಪತ್ತನ್ನು ಇರಿಸ್ತಾ ಇದ್ವಲ್ಲ ಆಗ ನಾನು ಮತ್ತೆ ಇವನನ್ನು ಬಿಟ್ಟರೆ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿ ನಾವಿಬ್ಬರನ್ನೇ ಬಿಟ್ಟರೆ ಮತ್ತೆ ಯಾರೂ ಇರಲಿಲ್ಲ ಆದರೆ ಅಲ್ಲಿ ಇದ್ದದ್ದು ಕೇವಲ ಅಶ್ವತ್ಥ ಮರವೇ ಸಾಕ್ಷಿ ಅಂತ ಅವನು ಹೇಳ್ತಾನೆ ನ್ಯಾಯ ತೀರ್ಮಾನ ಮಾಡುವವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂದರೆ ಈ ಮಾತನ್ನು ಎಂದೂ ಕೇಳಿಲ್ಲ ಈ ಅದ್ಭುತ ನೋಡೋಣ ಅಂತ ಎಂದು ಧರ್ಮ ಬುದ್ಧಿಯನ್ನು ಕರೆದು ನೀನು ಈ ಸಾಕ್ಷಿಗೆ ಒಪ್ಪಿಕೋ ಎಂದು ಹೇಳ್ತಾರೆ ಯಾಕೆಂದರೆ ಇಲ್ಲಿವರೆಗೂ ನೋಡಿ ಯಾವುದೇ ಅಪರಾಧ ನಡೆದಾಗೂ ಕೂಡ ಆ ಅಘಾತಗಳು ಆದಾಗೂ ಕೂಡ ಪರಿಸರವನ್ನಾಗಲಿ ಮರವನ್ನಾಗಲಿ ಯಾರೂ ಕೂಡ ಸಾಕ್ಷಿಯಾಗಿ ಹೇಳಿರೋದನ್ನು ನಾವು ನೋಡೇ ಇಲ್ಲ ಆದರೆ ಇಲ್ಲಿ ಸಾಕ್ಷಿಯಾಗಿ ಏನು ಆ ಅಶ್ವಥ ವೃಕ್ಷವನ್ನು ಹೇಳ್ತಾ ಇದ್ದಾನೆ ನೋಡೋಣ ಅಂತ ಅವನು ಒಪ್ಕೊಳ್ತಾನೆ ಅಷ್ಟೇ ಅಲ್ಲ ಆ ಧರ್ಮ ಬುದ್ಧಿಗೂ ಹೇಳ್ತಾರೆ ಏನು ಅಂತ ಅದು ಸಾಕ್ಷಿಯನ್ನು ಹೇಳುತ್ತಂತೆ ನೀನು ಒಪ್ಕೊ ಅಂತ ಹೇಳಿದಾಗ ಆಗ ಅವನು ಮರದ ಸಾಕ್ಷಿ ಎಂದು ಮೊದಲು ಹೇಳಿದಂತೆ ಆಗಲಿ ಅಂತ ಹೇಳಿ ಇವತ್ತು ಕತ್ಲಾಗಿದೆ ನಾಳೆ ಈ ಸಾಕ್ಷಿಯನ್ನು ಮುಂದುವರೆಸೋಣ ಅಂತ ಹೇಳಿ ಅಲ್ಲಿ ನ್ಯಾಯವನ್ನು ಹೇಳುವಂತಹವರು ಹೋಗ್ತಾರೆ ಹಾಗೆ ಅವನು ಮಾನವರು ಒಳ್ಳೆಯ ಕೆಲಸ ಕೆಟ್ಟ ಕೆಲಸಗಳನ್ನು ದೇವರು ತಿಳಿಯುತ್ತಾರೆ ಆದ್ದರಿಂದ ಈ ಸಾಕ್ಷಿ ಉಚಿತವೇ ಅಂತ ಅವರು ಯೋಚನೆ ಮಾಡ್ತಾರೆ ಮರ ಮಾತನಾಡೋದಕ್ಕೆ ಸಾಧ್ಯನಾ ಅತಿ ನಿಗೂಢವಾಗಿದೆ ಇದು ಅಂತ ತಿಳ್ಕೊಂಡು ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳೋಣ ಅಂತ ಯೋಚ್ ಆಯ್ತು ಅಂತ ತಿಳ್ಕೊಂಡು ಈ ಒಂದು ರಾತ್ರಿ ರಾತ್ರಿಯ ಸಮಯವಾಯಿತು ಅದಕ್ಕೆ ಮುಂದಿನ ಸಾಕ್ಷಿಯನ್ನು ಕೇಳೋದಕ್ಕೆ ನಾಳೆ ಬರೋಣ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಹಿಂತಿರುಗ್ತಾರೆ ಆದರೆ ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿರ್ತಾರೆ ಆದರೆ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂದರೆ ತಾನೂ ಕೂಡ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲ ತನ್ ತನ್ನ ತಂದೆಯನ್ನು ಕೈ ಹಿಡ್ಕೊಂಡು ಯಾರಿಗೂ ಕಾಣದೇ ಇರುವಂತಹ ಸ್ಥಳಕ್ಕೆ ಕರೆಸ್ಕೊಂಡು ಹೋಗಿ ಅಲ್ಲಿ ಎಲ್ಲ ವಿಚಾರಗಳನ್ನು ಅವನು ಹೇಳ್ತಾನೆ ಹೇಳಿ ಹಾಗೆ ನಿಮ್ಮ ಈ ಒಂದು ಮಾತಿನಿಂದ ನಮ್ಮ ಮನೆಯವರೆಲ್ಲ ಹಲವು ಕಾಲಗಳು ನಿರಾಹಾರಿಯಾಗಿರದೆ ಊಟ ಮಾಡಿ ಬದುಕುವಷ್ಟು ಹಣವು ದೊರಕುತ್ತದೆ ನೀವು ಮರದ ಪಟ್ರೆಯೊಳಗೆ ಬಚ್ಚಿಟ್ಕೊಂಡ್ಬಿಡಿ ಧರ್ಮ ಬುದ್ಧಿಯೇ ಸಂಪತ್ತನ್ನು ತೆಗೆದುಕೊಂಡ ಅಂತ ನೀವು ಹೇಳಿದರೆ ಇದು ಒಂದು ಮಾತು ಸಾಕು ಅಂತ ಅವನು ಅವನ ತಂದೆಗೆ ಹೇಳ್ತಾನೆ ಆದರೆ ಅವರ ತಂದೆ ನೋಡಿ ಬೇರೆಯವರ ಹಣವನ್ನು ಕದಿಯುವುದು ನಂಬಿಸಿ ದ್ರೋಹ ಮಾಡುವುದು ಒಡೆಯನಿಗೆ ಕೇಡನ್ನು ಎಣಿಸುವುದು ಇವೆಲ್ಲವೂ ಏನು ಮಾಡಿದರೂ ಕೆಟ್ಟದ್ದನ್ನು ಮಾಡ್ತವೆ ಹೀಗೆ ಆಗುವುದೆಂದರೆ ಎಲ್ಲವನ್ನೂ ತಿಳಿದಿದ್ದು ನನ್ನನ್ನು ಸಾಕ್ಷಿಯಾಗಿ ಹೇಳಿಸಿ ಕೆಡಿಸಲು ಯೋಚಿಸಿದ್ದೀಯಾ ನೀನು ನೀನು ಕೆಟ್ಟ ಯೋಚನೆ ನಮ್ಮ ವಂಶವನ್ನೆಲ್ಲ ನಾಶ ಮಾಡುವ ಯೋಚನೆ ಆಗಿದೆ ಅಂತ ಹೇಳ್ತಾನೆ ಅದನ್ನು ಹೇಳಿದಂತಹ ದುಷ್ಟಬುದ್ಧಿಯು ನನ್ನ ಉಪಾಯವನ್ನು ಕೆಡಿಸ್ಬಿಡ್ತೀಯ ನೀನು ಅಂತ ಅವನೇನು ಮಾಡ್ತಾನೆ ಅಂದರೆ ನಾನು ಹೇಳಿದಂತೆ ಮಾಡು ಇಲ್ಲ ಅಂದರೆ ಅವನೇನು ಮಾಡ್ತಾನೆ ತನ್ನ ತಂದೆಯನ್ನು ಒಪ್ಪಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟಿಟ್ಟರು ಅವರು ಒಪ್ಪೋದಿಲ್ಲ ಅಷ್ಟೊತ್ತಿಗಾಗಲೇ ಸೂರ್ಯ ಪಶ್ಚಿಮ ದಿಕ್ಕಿನ ಹತ್ರ ಬೆಟ್ಟವನ್ನು ಸೇರುತ್ತೆ ಆಗ ಮೆಲ್ಲ ಮೆಲ್ಲನೆ ಕತ್ತಲೆಯು ಭೂಮಿಯ ಮೇಲೆ ಹಬ್ಬುತ್ತೆ ಮೇಲಿರುವ ಆಕಾಶದ ಭಾಗಗಳನ್ನು ಆವರಿಸುತ್ತಾ ದಿಕ್ಕುಗಳನ್ನು ಮುಚ್ಚಿದ ಕತ್ತಲೆಯಿಂದ ಏನೂ ಕಾಣದಂತಾಯಿತು ದುಂಬಿಯ ಹೊಟ್ಟೆಯ ಹಾಗಿರುವ ಮೂಡಗಳು ಗಟ್ಟಿಯಾಗಿ ಕಾಡಿಗೆಯ ರಾಶಿಗಳಂತೆ ಕಾಣಿಸ್ತಾ ಇದ್ವು ಕೋಗಿಲೆಯ ಕಪ್ಪಿನಂತೆ ವಿಷ್ಣುವಿನ ದೇಹದ ಕಾಂತಿಯಂತೆ ಶಿವನ ಕಂಠದ ಬಣ್ಣಕ್ಕೆ ಎಣೆ ಇಲ್ಲದಷ್ಟು ಕಪ್ಪಾದಂತಿರುವ ಕತ್ತಲೆಯು ತುಂಬಿಕೊಳ್ಳುತ್ತೆ ಹೀಗೆ ಮಸುಕಾದ ಕತ್ತಲೆಯಲ್ಲಿ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂದರೆ ತನ್ನ ತಂದೆಯನ್ನು ಕೊಲ್ಲದೆ ಬಿಡನು ಎನ್ನುವಂತೆ ಮಾರಿಯ ಮನೆಗೆ ಹರಕೆಯ ಕುರಿಯನ್ನು ಯಾವ ರೀತಿಯಾಗಿ ಓಡಿಸ್ಕೊಂಡು ಹೋಗ್ತಾರಲ್ಲ ಆ ರೀತಿಯಾಗಿ ಎಳ್ಕೊಂಡು ಹೋಗಿ ಅಶ್ವಥ ವೃಕ್ಷದ ಪೊಟ್ರೆಯೊಳಗೆ ಹೋಗಿಸಿ ಯುದ್ಧವನ್ನು ಗೆದ್ದನೆಂದು ಎನ್ನುವಷ್ಟರ ಮಟ್ಟಿಗೆ ಅವನು ಸಂತೋಷಪಟ್ಟು ಮನೆಗೆ ಬಂದು ನಿದ್ದೆ ಮಾಡಿಬಿಡ್ತಾನೆ ಇನ್ನು ಇನ್ನೇನು ಸೂರ್ಯೋದಯ ಆಗುತ್ತೆ ಧರ್ಮ ಬುದ್ಧಿ ಇಲ್ಲಿ ಏನು ಮಾಡ್ತಾನೆ ಅಂದರೆ ದೇವರು ಗುರುಗಳು ದ್ವಿಜರ ಪೂಜೆಯನ್ನು ಮಾಡ್ತಾ ಇರ್ತಾನೆ ಮಾಡ್ತಾ ಕಾಲ ಕಳೀತಾ ಇದ್ದರೆ ಈ ದುಷ್ಟ ಬುದ್ಧಿ ಏನು ಮಾಡ್ತಾನೆ ಮುಖವನ್ನೂ ತೊಳೆಯದೆ ಬಂದು ನ್ಯಾಯಾಧೀಶರಿಗೆ ಹೀಗೆ ಹೇಳ್ತಾನೆ ಏನಂತ ಪ್ರತ್ಯರ್ಥಿ ಇನ್ನೂ ಬಂದಿಲ್ಲವಲ್ಲ ಬಹಳ ಸಮಯ ಆಯಿತು ನಾನೇನು ಮಾಡಲಿ ಎಂದು ಹೇಳುತ್ತಿರುವಾಗಲೇ ಧರ್ಮ ಬುದ್ಧಿ ಬರುವುದನ್ನು ನೋಡಿ ಕೂಡಲೇ ನ್ಯಾಯವನ್ನು ತೀರ್ಮಾನಿಸುವವರು ನಡೆಯಿರಿ ನಿಮ್ಮಿಬ್ಬರ ಜಗಳವನ್ನು ತೀರ್ಮಾನಿಸೋಣ ಅಂತ ಅರಳಿ ಮರದ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆ ಅರಳಿ ಮರಕ್ಕೆ ಮೊದಲು ಎಂಟು ಬಗೆಯ ಎಂಟು ಬಗೆಯ ಅರ್ಚನೆಗಳಿಂದ ಪೂಜಿಸ್ತಾರೆ ಅಷ್ಟಾರ್ಚನೆ ಅಂತ ಕರೀತಾರೆ ಅವುಗಳನ್ನು ಅದರ ಮರವನ್ನು ಪೂಜಿಸಿ ಅನಂತರ ಅವರಿಬ್ಬರಿಂದಲೂ ಹೇಳಿಸಿ ಹೇಳಿಕೆಗಳನ್ನು ಕೇಳ್ತಾರೆ ಆಮೇಲೆ ಆ ಮರವನ್ನು ಕುರಿತು ಈ ರೀತಿಯಾಗಿ ಹೇಳ್ತಾರೆ ನೀನೇನಾದರೂ ಯಕ್ಷರೇ ಆದಿಯಾಗಿ ದಿವ್ಯ ದೇವತೆಗಳ ನೆಲೆಯಾಗಿದ್ದೀಯೇ ಎಲ್ಲರಿಂದಲೂ ಸೇವೆ ಪಡೆಯುವಂಥವನಾಗಿದ್ದೀಯೇ ಆದ್ದರಿಂದ ನಿನ್ನನ್ನು ಸಾಕ್ಷಿಯಾಗಿ ಕೇಳ್ತಾ ಇದ್ದೇವೆ ನೀನು ತಪ್ಪದೇ ಹೇಳು ಎಂದು ನ್ಯಾಯಾಧಿಕಾರಿಗಳು ಧರ್ಮದ ವಿಚಾರವನ್ನು ಕೇಳ್ತಾರೆ ಅದು ಏನನ್ನೂ ಹೇಳಲಿಲ್ಲ ಆಗ ಪೊಟ್ರೆಯಲ್ಲಿ ಅಡಗಿದ್ದಂತಹ ದುಷ್ಟ ಬುದ್ಧಿಯು ತಂದೆಯ ಪ್ರೀತಿಯ ಬುದ್ಧಿಯಿಂದಾಗಿ ಬುದ್ಧಿಗೆಟ್ಟ ಧರ್ಮದ ದಾರಿಯನ್ನು ತೊರೆದು ಏನು ಮಾಡ್ತಾನೆ ಮನುಷ್ಯನ ಆಯುಷ್ಯವೇ ಕ್ಷೀಣಿಸುತ್ತದೆ ನೋಡಿ ನಾವು ಧರ್ಮವನ್ನು ತಪ್ಪಿದರೆ ಆಯುಷ್ಯವೇ ಕ್ಷೀಣಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ ಏನು ಹೇಳ್ತಾನೆ ಅಂತೆ ಧರ್ಮ ಬುದ್ಧಿ ಧರ್ಮ ಬುದ್ಧಿಯೇ ಹಣವನ್ನು ತೆಗೆದುಕೊಂಡ ಎಂದು ಹೇಳ್ತಾನೆ ಅದನ್ನು ಕೇಳಿದಂತಹ ನ್ಯಾಯ ತೀರ್ಮಾನಿಸುವವರು ಸೇರಿದ್ದ ಜನ ಸಮೂಹ ಆಶ್ಚರ್ಯಪಟ್ಟು ಆಗ ಧರ್ಮ ಬುದ್ಧಿ ಇದೊಂದು ಸೂಜಿಗ ಅಂತ ಅನ್ಸುತ್ತೆ ಧರ್ಮ ಬುದ್ಧಿಗೆ ಆಶ್ಚರ್ಯ ಅನ್ಸುತ್ತೆ ಯಾಕೆ ಅಂದರೆ ಎಲ್ಲಾದರೂ ಮರ ಮಾತಾಡೋದುಂಟಾ ಅನ್ನುವಂಥದ್ದು ಹಾಗೆ ಇದು ದೇವರು ಕೂಡ ಅಲ್ಲ ಅನ್ನುವಂತಹ ನಂಬಿಕೆ ಅವನಲ್ಲಿರುತ್ತೆ ಹಾಗಿದ್ರೆ ಸತ್ಯವನ್ನೇ ಯಾಕೆ ಹೇಳ್ತೇ ಇಲ್ಲ ದೇವರಾಗಿದ್ರೆ ಸತ್ಯ ಹೇಳ್ಬೇಕಾಗಿತ್ತು ಯಾಕೆ ಸುಳ್ಳು ಹೇಳ್ತಾ ಇದೆ ಅಂತ ಅವನು ಅಂದ್ಕೊಂಡು ಇಲ್ಲಿ ಏನೋ ಮೋಸ ಆಗಿದೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಆ ಒಂದು ವೃಕ್ಷವನ್ನು ಸುತ್ತತಾನೆ ಪ್ರದಕ್ಷಿಣೆಯನ್ನು ಹಾಕ್ತಾನೆ ಆ ಪ್ರದಕ್ಷಿಣೆ ಹಾಕಿದಾಗ ಗೊತ್ತಾಗುತ್ತೆ ಅದು ದೊಡ್ಡದಾದಂತಹ ಮರ ಆಗಿರುತ್ತೆ ಅಲ್ಲಿ ದೊಡ್ಡ ಪೊಟ್ಟರೆ ಇರುತ್ತೆ ಅಲ್ಲಿ ಮನುಷ್ಯರು ಓಡಾಡಿದಂತಹದ್ದನ್ನು ಕಂಡು ಧರ್ಮ ಬುದ್ಧಿಯು ಧರ್ಮ ಬುದ್ಧಿ ನ್ಯಾಯಾಧಿಕಾರಿಗೆ ಹೀಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಅಂದರೆ ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲ ಪ್ರತಿಯೊಬ್ಬ ವ್ಯಾಪಾರಿಯೂ ಸುಳ್ಳು ಹೇಳ್ತಾನೆ ಹಾಗೆ ನಾನು ಕೂಡ ಒಬ್ಬ ವ್ಯಾಪಾರಿ ನಾನು ನಮ್ಮ ವೃತ್ತಿ ಧರ್ಮದಿಂದ ಈ ಧರ್ಮ ಬುದ್ಧಿಯು ಅಧರ್ಮಿಯಾಗಿ ನಾನು ವ್ಯಾಪಾರವನ್ನು ಧರ್ಮದಿಂದ ಮಾಡಿರ್ಬೋದು ಆದರೆ ಅಧರ್ಮದಿಂದ ಅಧರ್ಮ ಬುದ್ಧಿಯಿಂದಾಗಿ ನಾನು ಹಣವನ್ನು ವಂಚನೆಯನ್ನು ಮಾಡಿದೆ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೆ ಅಷ್ಟಾಗಲೇ ಬೆಳಕಾಗ್ಬಿಡ್ತು ಅದಕ್ಕೆ ಒಯ್ಯಲು ಸಾಧ್ಯವಾಗದೆ ಏನು ಮಾಡಿದೆ ಅಂದರೆ ಮರದ ಪೊಟ್ರೆ ಇಲ್ಲೇ ಇತ್ತಲ್ಲ ಒಳಗಡೆ ಇಟ್ಟು ಬಂದೆ ಮರುದಿನ ಹೋಗಿ ನೋಡುವಾಗ ಒಂದು ಹಾವು ಆ ಸಂಪತ್ತಿಗೆಲ್ಲ ಸುತ್ಕೊಂಡಿತ್ತು ಅದನ್ನು ತೆಗೆದುಕೊಳ್ಳಲು ನನಗೆ ತುಂಬ ಭಯ ಆಯಿತು ಹೆದರಿಕೆ ಆಯಿತು ನಾನು ಅದಕ್ಕೆ ಅದನ್ನು ಅಲ್ಲೇ ಬಿಟ್ಟೆ ನೀವು ಇಲ್ಲಿದ್ದು ನೋಡ್ತಾ ಇರಿ ದರ್ ಪೊಟ್ರೆಯೊಳಗೆ ಹೊಗೆಯನ್ನು ಹಾಕಿ ಅವನ್ನು ಹೊರಹೂಡಿಸಿ ಕದ್ದ ಒಡವೆಲ್ಲ ಕೊಟ್ಬಿಡ್ತೇನೆ ಅಂತ ಅವನು ಧರ್ಮ ಬುದ್ಧಿ ಆ ನ್ಯಾಯ ಮೂರ್ತಿಗಳ ಅಥವಾ ನ್ಯಾಯಾಧೀಶರು ಇರ್ತಾರಲ್ಲ ಅವರೆದುರಿಗೆ ಹೇಳ್ತಾನೆ ಧರ್ಮ ಬುದ್ಧಿ ಹುಲ್ಲು ಕಟ್ಟಿಗೆಗಳನ್ನೆಲ್ಲ ತರಿಸಿ ಪೊಟ್ರೆಯೊಳಗೆ ಅವನ್ನೆಲ್ಲ ತುಂಬ್ತಾನೆ ಏನನ್ನ ಕಟ್ಟಿಗೆಗಳನ್ನು ಅವನ್ನೆಲ್ಲ ತುಂಬಿ ದುಷ್ಟ ಬುದ್ಧಿಗೆ ಬುದ್ಧಿ ಬರುವಂತಹ ರೀತಿಯಲ್ಲಿ ಆ ಪೊಟ್ರೆಗೆ ಏನು ಮಾಡ್ತಾನೆ ಬೆಂಕಿಯನ್ನು ಇಡುವಂತೆ ಉರಿಯನ್ನು ಹೊತ್ತಿಸ್ತಾನೆ ಕೂಡಲೇ ಹೊಗೆ ಸುತ್ತಿ ಏನಾಗುತ್ತೆ ಬೆಂಕಿ ಉರಿಲಿಕ್ಕೆ ಪ್ರಾರಂಭ ಮಾಡುತ್ತೆ ಪೊಟ್ರೆ ಒಳಗೆ ಪ್ರೀತಿಯ ಮನದವನಾದಂತಹ ಪ್ರೇಮಮತಿ ಅಂದ್ರೆ ದುಷ್ಟ ಬುದ್ಧಿಯ ತಂದೆ ಧೈರ್ಯಗೆಟ್ಟು ಗೋಳಾಡ್ತಾ ಏನು ಮಾಡ್ತಾನೆ ಉರುಳಿ ಉಸಿರುಗಟ್ಟಿ ಅವನು ಅದನ್ನ ಅದರಿಂದ ಪೊಟ್ರೆಯಿಂದ ಹೊರಗೆ ಬರ್ತಾನೆ ಆಗ ಅವನನ್ನು ನ್ಯಾಯ ತೀರ್ಮಾನ ಮಾಡುವವರು ನೋಡ್ತಾರೆ ಅವನು ದುಷ್ಟ ಬುದ್ಧಿಯ ತಂದೆ ಅಂತ ಯಾವುದೇ ಸಂಶಯ ಇರಲಿಲ್ಲ ಇದನ್ನು ತಿಳಿದಂತಹ ಅವರು ಏನು ಮಾಡ್ತಾನೆ ಈ ಕೆಟ್ಟ ಕೆಲಸ ಮಾಡುವಂತಹ ಮುಗನಿಂದಾಗಿ ನಿನಗೆ ಈ ರೀತಿಯಾದಂತಹ ದುರ್ಮಣ ದೊರಕ್ತಲ್ಲ ಅಂತ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದಕ್ಕೆ ಯಾವಾಗ್ಲೂ ಕೂಡ ಸತ್ಯವನ್ನೇ ಹೇಳ್ಬೇಕು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನುವಂತಹದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ